ಅವರಿಗೆ ದೇವರಿದ್ದಾಗೆ ಇರೋರು ದುಡ್ಡು ಕೊಟ್ಟು ಬಿಪಿಎಲ್ ಕಾರ್ಡ್ ಮಾಡಿಸಿರೋರು ಎಲ್ಲ ಅಕೌಂಟ್ ದುಡ್ಡು ಹೋದ್ರೆ ಅವ್ರೇನೆ ಇಟ್ಬಿಡ್ತಾರೆ ತಗೊಂಡೋಗಿ ಅವರು ಎತ್ತಿ ಎಂತ 1 ಲಕ್ಷ ದುಡಿಮೆ ಮಾಡೋನು 10 ರೂಪಾಯಿ ಸಿಕ್ಕಿದ್ರೆ ದಾರಿಲೇ ಅದನ್ನ ಎತ್ತಿ ಜೋಗಕತನ ಹೊರತು ಅದನ್ನ ಒದ್ದುಬಿಟ್ಟು ಯಾರೂ ಹೋಗಲ್ಲ ಎಲ್ಲಾ ಜನಕ್ಕೂ ಈ ಅನುಭವಿಸಿದ ಮೇಲೇನೆ ಅದರ ಅರ್ಥ ಗೊತ್ತಾಗೋದು ಸಿದ್ದರಾಮಯ್ಯ ಹೇಗೆ ಕುಮಾರಸ್ವಾಮಿ ಹೇಗೆ ಯಡಿಯೂರಪ್ಪ ಹೇಗೆ ಅಂತ ಎಲ್ಲ ದೇಶ ಆಳಕ್ಕೋಸ್ಕರನೆ ರಾಜಕೀಯಕ್ಕೆ ಬರೋದು ಖಾಲಿ ಪೋಲಿಯೋರೆಲ್ಲ ಹೋಗಿ ರಾಜಕೀಯ ಮಾಡೋಕಾಗುತ್ತೆ ಈಗ ಕಾಂಗ್ರೆಸ್ ನ ಬೈಬೋದು ಹಿಂಗ್ ಬಂದಿದೆ ಬರದೇ ಇದ್ದವರಿಗೆ ಬೈದಾರೆ ಬಂದಿರೋರು ಇದೇ ಇದ್ದಿದ್ರೆ ಸಾಕಾಗ್ತಿತ್ತಪ್ಪ ಅಂತಂತಾರೆ ಹಂಗೆ ತುಂಬಾ ಒಳ್ಳೇದಾಗ್ತಾ ಇದೆ ಈಗ ಮನೆಯಲ್ಲಿ ಗಂಡಸರು ಒಬ್ಬೊಬ್ಬರಿಗೆ ದುಡ್ಡು ಕೊಡ್ತಿರ್ತಾರೆ ಒಬ್ಬೊಬ್ಬರು ಕೊಡ್ತಿರಲ್ಲ ಈಗ ಮನೆಯಲ್ಲಿರೋ ಇದ್ದಂತ ಹೆಂಗಸರಿಗೆ ಸ್ವಲ್ಪ ಉಪಯೋಗ ಆಯ್ತೈತೆ ಸರ್ ಅದು ಅವರವರ ಬಗೆಹರಿಸಬೇಕು ಅತ್ತೆನ ಸೊಸೆನ ಅಂತ ಅವರವರ ತೀರ್ಮಾನ ಮಾಡ್ಕೊಂಡು ಅದು ಅವರವರಲ್ಲಿ ಇರೋದು ಸರ್ ಅವ್ರ ಮನೆಯವರಿಗೆ ತನ್ನೆ ಅವ್ರ ಮನೆ ಕಷ್ಟ ಪರಿಹಾರ ಆಗುತ್ತೆ ಅವ್ರ ಹೆಂಗ ತೀರ್ಮಾನ ಮಾಡ್ತಾರೆ ಅದರ ಮೇಲೆ ಸಂತೋಷನೇ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡಿರೋದು ಹೆಂಗಸರಿಗೆಲ್ಲ ಅನುಕೂಲ ದುಡ್ಡು ಇಲ್ಲದೇ ಇದ್ದವರ ಯೂಸ್ ಮಾಡ್ತಾರೆ ಮನೆ ಮಕ್ಕಳಿಗೆ ಆಗಲಿ ವಯಸ್ಸಾದವರು ಮಾವದಿರ ಅತ್ತೆದಿರ ಇರೋರಿಗೆ ಸಾಕಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ ಹಾಕಿದ್ರೆ ತುಂಬಾ ಒಳ್ಳೇದು ಬಿಪಿಎಲ್ ಕಾರ್ಡ್ ಬಡವರಿಗೆ ತರಕಾರಿ ಮಾರೋರಿಗೆ ವ್ಯಾಪಾರ ಮಾಡೋರಿಗೆ ಇದ್ರ ಬೆಲೆ ಗೊತ್ತು ಎಲ್ಲ ಇದ್ದು ಅನುಕೂಲ ಇದ್ದು ಗಂಡನಿಂದ ಸಂಪಾದನೆ ಮಾಡಿ ಏನೋ ಹೆಚ್ಚು ಕಮ್ಮಿಯಾಗಿ ಬಳಸೋರಿಗೆ ಇದ್ರ ಬೆಲೆ ಗೊತ್ತಿರಲ್ಲ ಕಷ್ಟಪಟ್ಟವ್ರಿಗೆ ಅದು ಬೆಲೆ ಗೊತ್ತಾಗೋದು ಈ ಟೈಲರಿಂಗ್ ಮಾಡೋರೇ ಆಗಲಿ ತರಕಾರಿ ಮಾರೋರೇ ಆಗಲಿ ಹೂ ಮಾರೋರೇ ಆಗಲಿ ಎಷ್ಟೋ ನಿಮ್ದಿ ಏನೋ ಭಾಗ್ಯ ಸಿಕ್ತು ಅಂತ ಬರಕ್ಕೂ ಮುಂಚೆನೇ ಇಷ್ಟು ಖುಷಿಯಾಗವ್ರೆ ಜನ ಇನ್ನು ಎಲ್ಲರ ಅಕೌಂಟ್ಗೂ ದುಡ್ಡು ಬಂದಾಗ ಇನ್ನೂ ನೆಮ್ಮದಿಯಾಗಿರ್ತಾರೆ ಅದನ್ನು ಕಾದ್ ನೋಡಬೇಕು 2 ತಿಂಗಳವರೆಗೂ ಟೈಮ್ ಇರಬೇಕು ಸುಮ್ಮನೆ ಕೊಟ್ಟಿದ ತಕ್ಷಣ ಒಂದು 2 ದಿನಕ್ಕೆ 3 ದಿನಕ್ಕೆ ಏನು ಹೇಳೋಕ್ಕಾಗಲ್ಲ ಎಲ್ಲ ಅನುಭವಿಸಿದ ಮೇಲೆ ಅದರದ್ದು ಬೆಲೆ ಗೊತ್ತಾಗೋದು ಈಗ ಕಾಂಗ್ರೆಸ್ನ ಬೈಬೋದು ಹಿಂಗೆ ಬಂದಿದೆ ಬರದೇ ಇದ್ದವ್ರಿಗೆ ಬೈತಾರೆ ಬಂದಿರೋರು ಇದೇ ಇದ್ದಿದ್ರೆ ಸಾಕಾಗ್ತಿತ್ತಪ್ಪ ಅಂತಂತಾರೆ ಹಂಗೆ 2 ವರ್ಷ 1 ವರ್ಷ 6 ತಿಂಗಳು ಕಾದು ನೋಡಬೇಕು ಅಲ್ಲ ರೀ ಸುತ್ತವ್ರು ಎಷ್ಟು ದಿನ ಸುತ್ತಾರೆ ಆಸೆ ಎಂಥವ್ರಿಗೂ ಅಲ್ವಾ ಆಯಿಸ್ತಾರ ಮನುಷ್ಯ ಒಂದು 15 ದಿವಸ ಓಡಾಡ್ತಾರೆ 1 ತಿಂಗಳು ಓಡಾಡ್ತಾರೆ ಆ ಥರ ಒಂದೊಂದು 15 ದಿನ ಒಂದೊಂದು ಬ್ಯಾಚ್ ಮಾತಾಡ್ಕೊಂಡು ಎಲ್ಲ ಓಡಾಡ್ತಾರೆ ಅದು ನೋಡಿದವ್ರ ಕಣ್ಣಿಗೆ ಅದು ಹೆಚ್ಚಾಗಿ ಕಾಣ್ತಾರೆ ಅಷ್ಟೇ ಏನು ಸೋಂಬೇರಿ ಇಲ್ಲ ಅವ್ರವ್ರ ಕೆಲಸ ಅವರು ಮಾಡೇ ಮಾಡ್ತಾರೆ ಅವ್ರವ್ರ ಕೆಲಸ ಬಿಟ್ಟು 2 ಸಾವಿರ ರೂಪಾಯಿ ಬಂತು ಅಂತ 2 ಸಾವಿರ ರೂಪಾಯಿಲೆ ಜೀವನ ಮುಗ್ದೋಗುತ್ತೆ ಅಂತ ಕೂತ್ಕೋತಾರ ಅವ್ರ ಕೆಲಸ ಮಾಡಲೇಬೇಕು ಬಟ್ಟೆ ಮಾರೋರು ಮಾರ್ತಾನೆ ಇರ್ತಾರೆ ಒಲೆಯೋರು ಒಲಿತಾ ಇರ್ತಾರೆ ಮಾರೋರು ಮಾರಾಟ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮಾಡೋರು ಮಾಡ್ತಾ ಇರ್ತಾರೆ ಹಂಗಾದ್ರೆ ಬಿಸ್ನೆಸ್ ಇರೋರು ದುಡ್ಡು ಅನುಕೂಲ ಇರೋರು ದುಡ್ಡು ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಮಾಡಿಸಿರೋರು ಎಲ್ಲ ಅಕೌಂಟಿಗೆ ದುಡ್ಡು ಹೋದ್ರೆ ಅವ್ರೇನು ಇಟ್ಬಿಡ್ತಾರೆ ತಗೊಂಡೋಗಿ ಅವರು ಎತ್ತಿ ಎಂಥ 1 ಲಕ್ಷ ದುಡಿಮೆ ಮಾಡೋನು 10 ರೂಪಾಯಿ ಸಿಕ್ಕಿದ್ರೆ ದಾರಿಲಿ ಅದನ್ನ ಎತ್ತಿ ಜೋಬ್ಗಾಕತಾನೆ ಹೊರತು ಅದನ್ನು ಒದ್ಬಿಟ್ಟು ಯಾರೂ ಹೋಗಲ್ಲ ಎಲ್ಲರೂ ಹಣಕ್ಕೂ ಬೆಲೆ ಕೊಡ್ತಾರೆ ಅನ್ನಕ್ಕೂ ಬೆಲೆ ಕೊಟ್ಟೆ ಕೊಡ್ತಾರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾತಾಡೋರು ಇರ್ತಾರೆ ಅದನ್ನೆಲ್ಲ ನಾವು ಕಿವಿಗೆ ಹಾಕಬಾರ್ದು ಬದುಕ ರೂಟ್ ಕಲಿಬೇಕು ಬದುಕ ರೀತಿ ಕಲಿಬೇಕಷ್ಟೇ ಸಿದ್ದರಾಮಯ್ಯ ಒಂಥರ ಬಡವ್ರಿಗೆ ದೇವರಿದ್ದಾಗೆ ಅಷ್ಟೇ ಅನುಕೂಲ ಆಗೇ ಆಗುತ್ತೆ ಯಾವತ್ತಿದ್ರೂ ಅನುಕೂಲ ಆಗುತ್ತೆ ಎಲ್ಲ ದಾಕ್ಷಾಯಿಣಿ ಅಂತ ಎಲ್ಲ ಜನಕ್ಕೂ ಈ ಅನುಭವಿಸಿದ ಮೇಲೇನೆ ಅದರ ಅರ್ಥ ಗೊತ್ತಾಗೋದು ಸಿದ್ದರಾಮಯ್ಯ ಹೇಗೆ ಕುಮಾರಸ್ವಾಮಿ ಹೇಗೆ ಯಡಿಯೂರಪ್ಪ ಹೇಗೆ ಅಂತ ಎಲ್ಲ ದೇಶ ಆಳಕ್ಕೋಸ್ಕರನೇ ರಾಜಕೀಯಕ್ಕೆ ಬರೋದು ಖಾಲಿ ಪೋಲಿಯೋರೆಲ್ಲ ಹೋಗಿ ರಾಜಕೀಯ ಮಾಡೋಕ್ಕಾಗುತ್ತೆ ಅದರ ಅನುಭವ ಇರೋರು ಮಾಡ್ತಾರೆ ಅದನ್ನು ಕಾದು ನೋಡಬೇಕಷ್ಟೇ ಬೆಸ್ ಸಿ ಎಂ ಅಂದರೆ ಸಿದ್ದರಾಮಯ್ಯವರೇ ಓಕೆ